ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 114 ಮತ್ತು 115. ಮಾನವರ ಸೃಷ್ಟಿಯ ಬಗ್ಗೆ ಇರುವ ಸತ್ಯವೇದದ ವಿವರಣೆಗಳು ಆತನು ಅವರನ್ನು ಪರಿಪೂರ್ಣರನ್ನಾಗಿ ನೀತಿವಂತರನ್ನಾಗಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಭೂಮಿಯ ಸ್ವಭಾವದಲ್ಲಿ ಉಂಟು ಮಾಡಿದ್ದಾನೆ ಎಂದು ತಿಳಿಸುತ್ತವೆ. ಮಾನವನು ಅನೇಕ ಅನ್ವೇಷಣೆಗಳನ್ನು ಮಾಡಿ ತನ್ನನ್ನು ಕಲುಷಿತಗೊಳಿಸಿಕೊಂಡನು. ಆದಿಕಾಂಡ 1:22, ರೋಮಾಪುರದವರಿಗೆ 5:12 ಹಾಗೂ ಪ್ರಸಂಗಿ 7:29. ಹೀಗೆ ಎಲ್ಲರೂ ಪಾಪಿಗಳಾಗಿದ್ದು ಜನಾಂಗವು ತಾನಾಗಿಯೇ ತನಗೆ ಸಹಾಯ ಮಾಡಿಕೊಳ್ಳದಾಯಿತು. ಯಾರೂ ಯಾವ ರೀತಿಯಲ್ಲಿಯೂ ತನ್ನ ಸಹೋದರರನ್ನು ವಿಮೋಚಿಸಲು ಅಥವಾ ಆತನಿಗಾಗಿ ತಮ್ಮನ್ನು ಈಡುಬಲಿಯನ್ನಾಗಿ ಅರ್ಪಿಸಲು ಸಾಧ್ಯವಾಗಲಿಲ್ಲ. ಕೀರ್ತನೆ 49:7-15. ದೇವರು ತನ್ನ ಪ್ರೀತಿಯ ನಿಮಿತ್ತ ಅನುಕಂಪದ ಕಾರಣ ಇದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಒದಗಿಸಿದನು. ಆ ಪ್ರಕಾರವಾಗಿ ದೇವಕುಮಾರನು ಮನುಷ್ಯನಾದಾತನು ಮತ್ತು ಮಾನವರ ಈಡುಬಲಿ ಕ್ರಯವನ್ನು ತಾನೇ ಕೊಟ್ಟನು. ಈ ಸಮರ್ಪಣೆಯ ಬಹುಮಾನವಾಗಿ ಪುನಃಸಂಧಾನದ ಕಾರ್ಯವನ್ನು ಮುಕ್ತಾಯ ಮಾಡುವುದಕ್ಕಾಗಿ ಆತನು ಅತ್ಯುನ್ನತೆಗೆ ದೇವರ ಸ್ವಭಾವಕ್ಕೆ ಸಹ ಏರಿಸಲ್ಪಟ್ಟನು. ಸೂಕ್ತ ಸಮಯದಲ್ಲಿ ಅವನು ಜನಾಂಗದ ಪುನರ್ವಶವನ್ನು ಮೂಲ ಪರಿಪೂರ್ಣತೆಗೆ ಮತ್ತು ಪ್ರತಿ ಆಶೀರ್ವಾದಗಳಿಗೆ ಒಡೆಯನಾಗಿರಲು ಇಚ್ಛಿಸುತ್ತಾನೆ. ಈ ಸಂಗತಿಗಳು ಪರಿಶುದ್ಧ ಗ್ರಂಥದಲ್ಲಿ ಮೊದಲಿಂದ ಕಡೆಯವರೆಗೂ ಸ್ಪಷ್ಟವಾಗಿ ಬೋಧಿಸಲಾಗಿದೆ. ಅವುಗಳು ವಿಕಾಸವಾದಕ್ಕೆ ನೇರವಾಗಿ ವಿರುದ್ಧವಾಗಿವೆ ಅಥವಾ ಅಂತಹ ಬೊಬ್ಬೆ ಹೊಡೆಯುವ ಹಾಗೆಂದು ತಪ್ಪಾಗಿ ಕರೆಯಲ್ಪಡುವ ವಿಜ್ಞಾನಿಯು ಅಂತಹ ದೇವರ ವಾಕ್ಯದೊಡನೆ ಉಗ್ರವಾದ ಪುನರ್ಸಂಧಾನ ಪಡಿಸಲಾಗದ ಘರ್ಷಣೆಯನ್ನು ಹೊಂದಿದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.